ಸಾಂಪ್ರದಾಯಿಕ ದಿರಿಸಿನಲ್ಲಿ ಕಂಗೊಳಿಸ್ತಾ ಇರುವ ಮಹಿಳೆಯರು, ಕೈಯಲ್ಲಿ ಪಾತುರೆ ಕೋಲು ಹಿಡಿದು ಕೋಲಾಟ ನೃತ್ಯ ಮಾಡ್ತಾ ಇರುವ ಪುರುಷರು, ಕೊಡಗಿನ ವಾಲಗಕ್ಕೆ ಸಖತ್ ಸ್ಟೆಪ್ ಹಾಕಿದ ಮಹಿಳೆಯರು. ಇದು ಹುತ್ತರಿ ಹಬ್ಬದ ಪ್ರಯುಕ್ತ ಮಂಜಿನ ನಗರಿ ಮಡಿಕೇರಿಯ ಅರಮನೆ ಆವರಣದಲ್ಲಿ ಕಂಡುಬಂದ ಮನಮೋಹಕ ದೃಶ್ಯ. ಎಸ್, ಕೊಡಗು ಜಿಲ್ಲೆಯಾದ್ಯಂತ ಹುತ್ತರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಮಡಿಕೇರಿ ಅರಮನೆ ಆವರಣದಲ್ಲಿ ನಡೆದ ಹುತ್ತರಿ ಕೋಲಾಟ ಜನಮನ ರಂಜಿಸಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮಡಿಕೇರಿಯ ಕೋಟೆ ಆವರಣದಲ್ಲಿ ಹುತ್ತರಿ ಕೋಲಾಟ ಸೇರಿದಂತೆ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆದವು. ಪುರಾತನ ಕಾಲದಿಂದಲೂ ಪಾಂಡಿರ ಕುಟುಂಬಸ್ಥರು ಅರಮನೆ ಆವರಣದಲ್ಲಿ ಹುತ್ತರಿ ಕೋಲಾಟ ನಡೆಸ್ತಾ ಇದ್ರು. ಆದರೆ ಹಲವು ವರ್ಷಗಳು ಈ ಕಾರ್ಯಕ್ರಮ ಕಾರಣಾಂತರಗಳಿಂದ ರದ್ದಾಗಿತ್ತು. ಆದರೆ ಕಳೆದ 8 ವರ್ಷಗಳಿಂದ ಮತ್ತೆ ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಈ ಮೂಲಕ ರಾಜರ ಅರಮನೆಯ ಗತಕಾಲದ ವೈಭವವನ್ನು ಮತ್ತೆ ನೆನಪಿಸುವಂತೆ ಮಾಡ್ತಾ ಇದೆ. ಓಂಕಾರೇಶ್ವರ ದೇವಾಲಯ ಸಮಿತಿ ಹಾಗೂ ಜಿಲ್ಲಾಡಳಿತದಿಂದ ಈ ಹುತ್ತರಿ ಕೋಲಾಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮಡಿಕೇರಿ ನಾಡಿನ ಪಾಂಡಿರ ಕುಟುಂಬಸ್ಥರು ಕೊಡಗಿನ 8 ದೇಶತಕ್ಕ ಕುಟುಂಬದಲ್ಲಿ ಒಂದು ಕುಟುಂಬ. ನಾವು ಮೊದಲಿನಿಂದನೇ ಹುತ್ತರಿಯ ಮಾರುದಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಬೇರೆ ಬೇರೆ ಕಾರಣದಿಂದ ಅದು ಮಡಿಕೇರಿ ಕೋಟೆಯಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ನಿಂತೋಗಿದೆ ಅಷ್ಟೇ ಬಿಟ್ಟರೆ ನಮ್ಮ ಪಟ್ಟಿಗೆ ಈ ಕಾರ್ಯಕ್ರಮ ಯಾವತ್ತೂ ನಡೀತಾ ಇತ್ತು. ಸುಮಾರು 8 ವರ್ಷದ ಹಿಂದೆ ಓಂಕಾರೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತು ಮಡಿಕೇರಿ ಕೊಡ ಸಮಾಜದವರು ಮತ್ತು ಜಿಲ್ಲಾಡಳಿತ ಮತ್ತು ಆಗಿನ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮವನ್ನು ಮಡಿಕೇರಿ ಕೋಟೆಗೆ ತರಬೇಕು ಅಂತೇಳಿ ಮುತುವರ್ಜಿ ವಹಿಸಿದ್ರ ನಂತರ ನಾವು ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದರಲ್ಲಿ 2 ರೀತಿ ಇದೆ. ಒಂದು, ಹುತ್ತರಿಯ ದಿನ ನಾವು ಓಂಕಾರೇಶ್ವರನ ಸನ್ನಿಧಿಯಲ್ಲಿ ನಡೆಯುವಂಥ ಕದುರು ತೆಗೆಯುವ ಕಾರ್ಯಕ್ರಮದಲ್ಲಿ ಪಾಂಡಿರ ಕುಟುಂಬದ ತಕ್ಕಸ್ಥ ಮುಖ್ಯಸ್ಥರು ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಮತ್ತು ಹುತ್ತರಿಯ ಮರುದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಮುಂದಾಳುತನ ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತೀವಿ. ನಮ್ಮ ಕೋಲಾಟ, ನಮ್ಮ ಬೊಳಕಾಟು ಮತ್ತು ಪರೇಕಳಿ ಮತ್ತು ಮಹಿಳೆಯರ ಉಮ್ಮತ್ತಾಟು ಈ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ನಡೀತು. ಪ್ರಮುಖವಾಗಿ ಇಲ್ಲಿ ಗಮನ ಸೆಳೆದಿರೋದು ಹುತ್ತರಿ ಕೋಲಾಟ. ಪುರುಷರ ಸಾಂಪ್ರದಾಯಿಕ ಉಡುಪಿನಲ್ಲಿ ಪಾತುರೆ ಕೋಲು ಹಿಡಿದು ಮಾಡುವ ನೃತ್ಯ ನೋಡುಗರ ಮನಸೂರೆಗೊಳಿಸಿದೆ. ಇನ್ನು ಮಹಿಳೆಯರ ಸಾಂಪ್ರದಾಯಿಕ ಉಮ್ಮತ್ತಾಟ ಹಾಗೂ ಪುರುಷರ ಪರ್ಯಕಳಿ ಮೈ ರೋಮಾಂಚನಗೊಳಿಸುವಂತಿತ್ತು. ಈ ವಿಶೇಷವಾದ ಕಾರ್ಯಕ್ರಮವನ್ನು ನೋಡಲು 100+ ಜನ ಸಾಕ್ಷಿಯಾಗಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ನಡೆದ ಕೊಡಗಿನ ವಾಲಗಕ್ಕೆ ಎಲ್ಲರೂ ಒಟ್ಟಾಗಿ ಕುಣಿದು ಕುಪ್ಪಳಿಸಿ ಸಖತ್ ಎಂಜಾಯ್ ಮಾಡಿದರು. ಅದರಲ್ಲೂ ಮಹಿಳೆಯರು ಸಖತ್ ಸ್ಟೆಪ್ ಹಾಕಿ ಎಂಜಾಯ್ ಮಾಡಿದರು. ಕೋಲು, ಪುತ್ತರಿ ಕೋಲು, ಪುತ್ತರಿಯ ಮಾರನೆಯ ದಿವಸ ಈ ಒಂದು ಕೋಲನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಇದು ವೈಭವಯುತವಾದಂಥ ಒಂದು ಆಚರಣೆಯೂ ಹೌದು. ಅದೇ ರೀತಿ ಇಂತಹ ಒಂದು ನಮ್ಮ ಮೂಲ ಸಂಸ್ಕೃತಿಯನ್ನು ನಾವು ಪ್ರತಿ ಬಾರಿಯೂ ಕೂಡ ನೆನಪು ಇಟ್ಕೊಂಡು ನಾವು ನಮ್ಮ ಸಂಸ್ಕೃತಿಯನ್ನು ಇನ್ನೂ ಆಚರಣೆಯಲ್ಲೇ ಇಟ್ಕೊಂಡು ಜೀವಂತವಾಗಿ ಇರಿಸುವಂಥ ಒಂದು ಪ್ರಯತ್ನವೂ ಹೌದು. ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಂದಿರು ಇಂಥ ಒಂದು ಮಂದನ ಸಂಸ್ಕೃತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಈಗಿನ ಪೀಳಿಗೆಯವರು ಕೂಡ ಮುನ್ನಡೆಸ್ತಾ ಹೋಗಲಿ ಅಂತ ಹೇಳುವಂಥ ಒಂದು ಕಾಳಜಿಯಿಂದ ಅವರೆಲ್ಲರೂ ಕಲೀಲಿ ಅಂತ ಹೇಳಿಯೂ ಅಷ್ಟೇ, ಪ್ರದರ್ಶನಕ್ಕೂ ಅಷ್ಟೇ. ಮತ್ತು ಒಂದು ಹುತ್ತರಿಯ ಇದೊಂದು ಕೊಡವರ ಸುಗ್ಗಿ ಅಂತೆಲ್ಲ ಹೇಳ್ತವೆ. ಕೊಡಗಿನ ಎಲ್ಲರೂ ಆಚರಿಸುವಂಥ ಒಂದು ಹಬ್ಬ ಇದು. ಇಂಥ ಒಂದು ಸುಗ್ಗಿಯ ಆಚರಣೆಗೆ ಮತ್ತಷ್ಟು ಕಳೆಯನ್ನು ತಂದುಕೊಡ್ಲಿಕ್ಕೆ ಅಂಥೇಳಿ ಈ ಒಂದು ಪುತ್ತರಿ ಕೋಲಾಟ ಅಂತ ಹೇಳಿ ವರ್ಷಂ ಪ್ರತಿ ನಡೆಯುವಂಥದ್ದು, ವರ್ಷಕ್ಕೊಮ್ಮೆ ಬರುವಂತಹ ಹಬ್ಬ. ಒಟ್ಟಿನಲ್ಲಿ ಕೊಡಗಿನ ಅಪರೂಪದ ಜನಪದ ಕಲೆಗಳನ್ನು ನೋಡಬೇಕಾದ್ರೆ ಅದು ಈ ಹುತ್ತರಿ ಹಬ್ಬದಲ್ಲಿ ಮಾತ್ರ ಸಾಧ್ಯ. ಅದರಲ್ಲೂ ಕೋಟೆ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮ ಅರಮನೆಗೆ ಹೊಸ ಕಳೆ ಬರುವಂತೆ ಮಾಡಿದ್ದು ಸತ್ಯ. ಕೊಡಗಿನಿಂದ ಕಿಶೋರ್ ರೈ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.